ಹರಿ ಓಂ ಆಪಾದಮೌಲಿಪರ್ಯಂತ ಗುರುಣಾಂ ಆಕೃತಿ ಸ್ಮರೆತ್ ತನ ವಿಘ್ನಾ ಪ್ರಣಶ್ಯಂತ ಸಿದ್ಧ ಚನೋರ ಹರಿವಾಯುಗುರುಭ್ಯೋ ನಮಃ ವಾದಿರಾಜ ಶ್ರೀಪಾದಂಗಳವರಿಂದ ರಚಿತವಾದ ಮಧ್ವಾಷ್ಟಕ ಅಂತ ಮಧ್ವಾಷ್ಟಕದಲ್ಲಿ ಒಟ್ಟು ಎಂಟು ಪದ್ಯಗಳು ಆ ಎಂಟು ಪದ್ಯಗಳಲ್ಲಿ ನಾಲ್ಕು ಪದ್ಯಗಳ ವಿವರಣೆಯನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ವಿ ಅದು ಮೊದಲನೇ ಎರಡು ಪದ್ಯದಲ್ಲಿ ವಾಯುದೇವರನ್ನು ಸಹಜವಾಗಿ ಪ್ರಾರ್ಥನೆ ಮಾಡಿ ನಂತರದಲ್ಲಿ ಹನುಮದ ಅವತಾರದ ಎರಡು ಪದ್ಯಗಳನ್ನು ಹನುಮಂತ ದೇವರನ್ನು ನಾವು ಏನು ಬೇಡಬೇಕು ಅನ್ನೋದನ್ನು ವಾದಿರಾಜರು ನಿರೂಪಣೆ ಮಾಡಿಕೊಟ್ಟಿದ್ದರು ಈಗ ಮುಂದೆ ಇರುವ ನಾಲ್ಕು ಪದ್ಯಗಳಲ್ಲಿ ವಾಸ್ತವಿಕವಾಗಿ ಮುಂದೆ ಆರು ಪದ್ಯಗಳುಂಟು ಅದರಲ್ಲಿ ಎರಡು ಪದ್ಯಗಳ ನಾಲ್ಕು ಪದ್ಯಗಳಲ್ಲಿ ವಾಯುದೇವರನ್ನು ಸ್ತೋತ್ರ ಮಾಡಿ ಕಡೆಯಲ್ಲಿ ಇದನ್ನು ರಚನೆ ಮಾಡಿದ್ದು ಯಾರು ಅನ್ನೋ ಅಂಶಗಳನ್ನು ವಾದಿರಾಜರು ನಮಗೆ ತಿಳಿಸಿಕೊಡ್ತಾರೆ ಆದ್ದರಿಂದ ಮುಂದಿನ ಪದ್ಯಗಳ ಚಿಂತನೆಯನ್ನು ಈಗ ನೋಡುವ ಮೊದಲು ಭೀಮಾವತಾರಕ್ಕೆ ಮೀಸಲಾಗಿ ಎರಡು ಪದ್ಯಗಳು ಮಧ್ವಾವತಾರಕ್ಕೆ ಮೀಸಲಾಗಿ ಎರಡು ಪದ್ಯಗಳನ್ನು ವಾದಿರಾಜರು ಮಾಡಿಕೊಟ್ಟಾರೆ ಕಾಮೀಯೇನ ಹಿ ಕೀಚ ಕೋವಿಹತ್ರೋದೀಚ ದುಃಾಸನಃ ಲುಬ್ಧ ಸುಯೋಧನಶ್ಚ ಮಣಿಮಾನ್ ಮುಗ್ಧೋ ಭಕಃ ಕೃಷ್ಣೇರ್ಷಾಭಿರತಚಮಾಗತಿ ಷಡ್ವೈರಿವರ್ಗಾತ್ ಸದಾ ಸತ್ವಂ ಭೀಮ ಗುಣಾಭಿರಾಮದಯಯ ದಾಸಂ ಹಿಮಾ ಮುದ್ಧರ ಭೀಮನನ್ನು ಕೇಳುವ ಸಂದರ್ಭದಲ್ಲಿ ಮನುಷ್ಯ ಹಾಳಾಗುವುದು ಅರಿಷಡ್ವರ್ಗಗಳಿಂದ ಅಂತ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇದು ಆರು ಶತ್ರುಗಳು ಅಂತ ಷಡ್ವರ್ಗ ಈ ಆರು ವರ್ಗ ನಮಗೆ ಅರಿಗಳು ಶತ್ರುಗಳು ಕಾಮಕ್ರೋಧಗಳು ಅವುಗಳನ್ನು ನಾವು ದೂರ ಮಾಡಿಕೊಳ್ಳಬೇಕು ಕಾಮಕ್ರೋಧಗಳನ್ನು ದೂರ ಮಾಡಿಕೊಳ್ಳೋದು ಅನ್ನುವುದರ ಅಭಿಪ್ರಾಯ ಅದೆಲ್ಲ ಜಡವಾದದ್ದು ಜಡವಾದದ್ದು ನಮಗೇನು ಹಿಂಸೆ ಕೊಡೋದಿಲ್ಲ ಅದಕ್ಕೆ ಅಭಿಮಾನಿಗಳಾದ ಅಸುರರು ಅಂತ ಇದ್ದಾರೆ ಆ ಅಸುರರನ್ನು ದೂರ ಮಾಡಬೇಕು ಆ ಅಸುರರನ್ನು ಹೊಡೆದೋಡಿಸುವ ತಾಕತ್ತು ಯಾರಿಗಿದೆಯೋ ಅವರನ್ನು ಬೇಡಬೇಕು ಅಸಮರ್ಥರಾದವರನ್ನು ಬೇಡಿದರೆ ಅವರೂ ಕಾಮಕ್ರೋಧಗಳಿಂದ ಗ್ರಸ್ತರಾಗಿದ್ದರೆ ನಮಗೆ ಅವರೇನು ಉಪಕಾರವನ್ನು ಮಾಡ್ತಾರೆ ಆಗೋದಿಲ್ಲ ಹಾಗಾಗಿ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇವುಗಳಿಗೆ ನಿಯಾಮಕರಾದ ಅಸುರರನ್ನು ಒದ್ದೋಡಿಸುವಂತಹ ಸಾಮರ್ಥ್ಯ ಇರುವವರು ಅಂದರೆ ಅದು ಮುಖ್ಯ ಪ್ರಾಣದೇವರು ಕಲಿಯನ್ನೇ ಒದ್ದು ಓಡಿಸುವಂತಹ ಸಮರ್ಥರು ಅಲ್ಲಪ್ಪ ಸಾಮರ್ಥ್ಯ ಸಾವಿರ ಇರಬಹುದು ಅವರು ಈ ತರಹದ ಕಾಮಕ್ರೋಧಗಳನ್ನು ಓಡಿಸಿದ್ದು ಎಲ್ಲಾದರೂ ಕಂಡಿದ್ದರೆ ನಾವು ಅವರನ್ನು ನಂಬಿದ್ದಕ್ಕೆ ಸಾರ್ಥಕ ಆಗತ್ತೆ ಅಂದರೆ ಅದನ್ನೇ ವಾದಿರಾಜಸ್ವಾಮಿಗಳು ಬಹಳ ಸುಂದರವಾಗಿ ಯಾರಲ್ಲಿ ಯಾವುದು ಪ್ರಧಾನವಾಗಿತ್ತೋ ಅದನ್ನು ಒದ್ದು ಓಡಿಸಿದ ಅವರನ್ನು ಕೆಡವಿದ ಭೀಮಸೇನ ದೇವರ ಮಹಿಮೆಯನ್ನು ದೃಷ್ಟಾಂತ ಪುರಸ್ಸರವಾಗಿ ತೋರಿಸಿಕೊಡ್ತಾರೆ ಅದನ್ನು ಈ ಪದ್ಯದಲ್ಲಿ ನಾವು ನೋಡಬಹುದು ಕಾಮಿಯೇನ ಹಿ ಕೀಚಕೋ ವಿನಿಹತಃ ಕೀಚಕನನ್ನು ಸಂಹಾರ ಮಾಡಿದ್ದಾರೆ ಭೀಮಸೇನದೇವರು ಆ ಕೀಚಕ ಮಹಾಕಾಮಿ ಭಾರತೀಯ ಅವತಾರಳಾದ ಭೀಮಸೇನದೇವರ ಮಡದಿಯಾದಂತಹ ದ್ರೌಪದಿಯನ್ನು ಅವನು ದುಂಬಾಲು ಬೀಳ್ತಾನೆ ಎಷ್ಟು ಹೇಳಿದರೂ ಕೇಳೋದಿಲ್ಲ ಬೇಡ ನನ್ನ ಪತಿಗಳು ಇದ್ದಾರೆ ಗಂಧರ್ವರು ಅವರು ಸುಮ್ಮನೆ ಬಿಡೋದಿಲ್ಲ ಏನು ಹೇಳಿದರೂ ಕೇಳೋದಿಲ್ಲ ಅವನು ಅವನನ್ನು ಯಾರೂ ಏನೂ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ವಿರಾಟರಾಜನ ಮನೆಯಲ್ಲಿ ಇವರು ಅಜ್ಞಾತವಾಸದಲ್ಲಿ ಇದ್ದಾರೆ ಅಜ್ಞಾತವಾಸದಲ್ಲಿ ಇದ್ದಾಗ ಕೀಚಕನನ್ನು ಸಂಹಾರ ಮಾಡೋದು ದೇವರಿಗೆ ಏನೂ ಏನೂ ಕಷ್ಟ ಇಲ್ಲ ಆದರೆ ಅಜ್ಞಾತವಾಸ ಪೂರ್ಣ ಆಗುವ ಮುಂಚೆ ನಾವು ಬೆಳಕಿಗೆ ಬಂದು ಬಿಟ್ಟರೆ ಸಮಸ್ಯೆ ಆಗತ್ತೆ ಆದರೆ ದ್ರೌಪದಿಗೆ ನಿರಂತರ ಸಮಸ್ಯೆಯನ್ನು ಕೊಡ್ತಾ ಇದ್ದ ಮನುಷ್ಯನ ಬಯಕೆ ಕೆಟ್ಟ ಕಾಮನೆಗಳು ಯಾವ ಮಟ್ಟಕ್ಕೆ ಮ ನಮ್ಮನ್ನು ಇಳಿಸಿದ್ರೂ ಇಳಿಸತ್ತೆ ಕಡೆಗೆ ನಮ್ಮ ಮರಣಕ್ಕೂ ಅದು ಕಾರಣ ಆಗತ್ತೆ ಇದು ನಾವು ಕೀಚಕನ ಜೀವನದಲ್ಲಿ ನೋಡಬಹುದು ಕೀಚಕ ದ್ರೌಪದಿಯನ್ನು ತುಂಬ ಹಿಂಸಿಸಿ ಆ ಕಾಮವನ್ನು ತೀರಿಸಿಕೊಳ್ಳಬೇಕು ಅಂತಿದ್ದಾಗ ಭೀಮಸೇನದೇವರು ಅವನನ್ನು ಬಂದು ಅವನ ದೇಹದ ಅವಯವಗಳು ಯಾವುದು ಅಂತ ಗೊತ್ತಾಗಬಾರದು ಹಾಗೆ ಅವನನ್ನು ಚೆಚ್ಚಿಬಿಟ್ಟಿದ್ರು ಅದಕ್ಕೆ ಕಾಮವನ್ನು ಓಡಿಸುವ ಮಹಾ ಸಾಮರ್ಥ್ಯ ಕಾಮಿಯಾದ ಕೀಚಕನನ್ನು ಕೊಂದಿದ್ದರಿಂದ ನಿನಗಿದೆ ಅಂತ ಸಾಬೀತು ಮಾಡಿಸಿ ನನ್ನಲ್ಲಿರುವ ದುಷ್ಟ ಕಾಮನೆಗಳನ್ನು ಭಗವಂತನಿಗೆ ವಿರುದ್ಧವಾದಂತಹ ಬಯಕೆಗಳು ಏನಿದ್ದಾವೆ ನನ್ನ ಔನ್ನತ್ಯಕ್ಕೆ ಪರಲೋಕಕ್ಕೆ ಬೇಕಾದಂತಹ ಒಳ್ಳೆ ಬಯಕೆಗಳು ಬೇಕು ಆದರೆ ಪರಲೋಕಕ್ಕೆ ವಿರೋಧಿಯಾದಂತಹ ಕೆಟ್ಟ ಬಯಕೆಗಳು ಏನಿದೆ ಅದನ್ನು ಒದ್ದೋಡಿಸು ಭೀಮ ಅಂತ ಅವನನ್ನು ಬೇಡಿಕೊಳ್ಳಬೇಕಂತೆ ಇನ್ನು ಕ್ರೋಧ ಯಾರಲ್ಲಿ ದುಶಾಸನ ಮಹಾಕೋಪಿಷ್ಠ ಆ ಮಹಾಕೋಪಿಯಾದಂತಹ ದುಶಾಸನನ್ನು ಚೆನ್ನಾಗಿ ಅವರು ಕೊಂದಾಕಿದ್ದಾರೆ ಅವರ ರಕ್ತಪಾನವನ್ನೇ ಮಾಡ್ತೇನೆ ಎಂದಿದ್ದರು ರಕ್ತಪಾನವನ್ನು ದೇವರು ಮಾಡಿಲ್ಲ ಅವನನ್ನು ದಂತಾಂತರಂನ ಪ್ರವಿವೇಶ ಅಂತಾನೆ ಇದೆ ಅಲ್ಲಿನ ಒಳಗೂ ಹೋಗಿಲ್ಲ ಅವನು ದ್ರೌಪದಿಯ ವಸ್ತ್ರಾಪಹರಣವನ್ನು ಕೋಪದಿಂದ ಮಾಡಿದ್ದಕ್ಕಾಗಿ ಪ್ರಾಯಶ್ಚಿತ್ತ ರೂಪವಾಗಿ ಅವನನ್ನು ಕೈಯನ್ನು ನಾನು ಕಡಿತೇನೆ ಅಂದಿದ್ದರೂ ಆ ಕೆಲಸವನ್ನು ಮಾಡಿದ್ದಾರೆ ಕೈಯನ್ನು ಕಿತ್ತಿ ಅವನನ್ನು ಸಂಹಾರವನ್ನು ಮಾಡಿದ್ದಾರೆ ಸೊ ಕ್ರೋಧಕ್ಕೆ ವಶನಾದ ದುಃಷಾಸನನ್ನು ಸಂಹಾರ ಮಾಡಿದವರು ನೀವು ಸ್ತಬ್ಧೋಲುಬ್ಧ ಸುಯೋಧನಶ್ಚ ಕಾಮ ಆಯಿತು ಕ್ರೋಧ ಆಯಿತು ಇನ್ನು ಲೋಭ ಪಾಂಡವರ ಪರಾಕ್ರಮದಿಂದ ಸಂಪತ್ತನ್ನು ಸಂಪಾದನೆ ಮಾಡಿದರು ಆ ಸಂಪತ್ತನ್ನು ಆ ಅರಮನೆಯನ್ನು ನೋಡಿ ಪ್ರಲೋಭನೆಗೆ ಒಳಗಾದಂತಹ ದುರ್ಯೋಧನ ತಾನೂ ಬಲದಿಂದ ಸಂಪಾದನೆ ಮಾಡಬೇಕು ಅಂತ ಹೊರಡಲಿಲ್ಲ ಪಾಂಡವರದ್ದನ್ನೇ ಮೋಸದಿಂದ ಕಿತ್ಕೊಳ್ಬೇಕು ಅಂತ ಮಾಡಬಾರದ ಕೆಲಸವನ್ನು ಮಾಡಿಟ್ಟು ಮೋಸದಿಂದ ಆಡಿ ಅವರಿಂದ ಎಲ್ಲವನ್ನು ಕಿತ್ತುಕೊಂಡು ಅವರನ್ನೇ ಅರಣ್ಯಕ್ಕೆ ಕಳಿಸಿ ನಾನಾ ಹಿಂಸೆಯನ್ನು ಮಾಡಿದಾಗ ಆ ದುರ್ಯೋಧನನನ್ನು ಸಂಹಾರ ಮಾಡಿದವರು ನೀವು ಲೋಭಕ್ಕೆ ಒಳಗಾದ ದುರ್ಯೋಧನನನ್ನು ಕೊಂದವರು ನೀವು ಸೊ ಕಾಮ ಕ್ರೋಧ ಲೋಭ ಈ ಇದ್ದ ಮಹಾಮಹಾ ಸಮರ್ಥರನ್ನು ನೀವು ಕೊಂದದ್ದರಿಂದ ನಿಮ್ಮಲ್ಲಿ ನಾನು ಬೇಡೋದು ನನ್ನಲ್ಲಿರುವ ಈ ಆರು ಶತ್ರುಗಳನ್ನು ಓಡಿಸಿ ಅಂತ ಮುಂದೆ ಮಣಿಮಾನ್ ಮುಗ್ಧ ಮೋಹಕ್ಕೆ ಒಳಗಾದವನು ಮಣಿಮಾನ್ ಸೌಗಂಧಿಕಾ ಪುಷ್ಪವನ್ನು ತರಲಿಕ್ಕೆ ಹೋದಾಗ ಅಲ್ಲಿ ಅನೇಕ ಜನ ಅಲ್ಲಿ ದೈತ್ಯರು ಇದ್ದರು ಆ ದೈತ್ಯರನ್ನೆಲ್ಲ ಸಂಹಾರ ಮಾಡಿ ಅವರೆಲ್ಲ ಮೋಹಕ್ಕೆ ಒಳಗಾಗಿದ್ದರು ಅಂತಹ ದೈತ್ಯರನ್ನು ಸಂಹಾರ ಮಾಡಿದವರು ನೀವು ಆದ್ದರಿಂದ ನನಗೂ ಮೋಹಗೊಳ್ಳದಂತೆ ಸಂಸಾರದಲ್ಲಿ ನಾನು ಸ ಸ್ವತಂತ್ರ ನನ್ನ ಇಷ್ಟ ಬಂದಾಗೆ ಇರ್ತೇನೆ ಅನ್ನುವ ಮೋಹವನ್ನು ಕೊಡದೆ ಭಗವಂತ ಇಟ್ಟಂತೆ ನಾನು ಇರ್ತೇನೆ ಹರಿವಾಯುಗಳು ನನ್ನನ್ನು ಹೇಗೆ ನಡೆಸ್ತಾರೆ ಹಾಗೆ ನಾನು ಇರ್ತೇನೆ ಅನ್ನುವ ಭಾವನೆಯನ್ನು ನೀವು ಕೊಡಿ ಯಾಕೆಂದರೆ ನಿಮ್ಮ ನಡೆನುಡಿಗಳಲ್ಲಿ ನಿಮ್ಮ ಜೀವನದಲ್ಲಿ ಏನೇ ಮಾಡಿದರೂ ದೇವರು ಮಾಡಿಸಿದ್ದು ಅನ್ನುವಂತಹ ಅನುಸಂಧಾನ ಹೆಜ್ಜೆ ಹೆಜ್ಜೆಗೆ ಇದೆ ಅದಕ್ಕಾಗಿ ನಿಮ್ಮನ್ನು ನಾವು ಬೇಡೋದು ಕಾಮಕ್ರೋಧಗಳನ್ನು ನಮ್ಮಿಂದ ಓಡಿಸುವುದರ ಜೊತೆಯಲ್ಲಿ ಯಾವ ರೀತಿಯಾಗಿ ದೇವರಲ್ಲಿ ನಾವು ತಗ್ಗಿ ಬಗ್ಗಿ ಇರಬೇಕು ಅನ್ನೋದನ್ನು ನಿಮ್ಮನ್ನು ನೋಡಿ ಕಲಿಬೇಕು ಹಾಗಾಗಿ ಆ ಮೋಹವನ್ನು ದೂರ ಮಾಡಿ ಮದಾಂದೋ ಬಕಃ ಇನ್ನು ಮದ ಆ ಮದದಿಂದ ಅಂಧನಾದ ಕೊಬ್ಬಿದ ಎಲ್ಲರನ್ನು ಸಂಹಾರ ಮಾಡ್ತಾ ಇದ್ದ ಆ ಬಕಾಸುರನನ್ನು ಸಂಹಾರ ಮಾಡಿ ಇಡೀ ಊರಿಗೆ ಆನಂದವನ್ನು ಕೊಟ್ಟವರು ನೀವು ಬಂಡಿ ಅನ್ನವನ್ನು ಹುಂಡಿತು ಕೂಸು ಬಕನ ಪ್ರಾಣವ ಹಿಂಡಿತು ಕೂಸು ಮಡದಿಗೆ ಪುಷ್ಪ ತಂದಿತು ಕೂಸು ಕುಸಿನ ಕಂಡೀರ್ಯ ಮುಖ್ಯ ಪ್ರಾಣನ ಕಂಡೀರ್ಯ ಬಾಲನ ಕಂಡೀರ್ಯ ಬಲವಂತನ ಕಂಡೀರ್ಯ ಕುಸಿನ ಕಂಡೀರ್ಯ ಆ ಭೀಮಾವತಾರದಲ್ಲಿ ಬಕಾಸುರ ಮದಾಂಧ ಅವನು ಇಡೀ ಊರಿಗೆ ಹಿಂಸೆಯನ್ನು ಕೊಡ್ತಾ ಇದ್ದ ಏನೋ ಅನ್ನ ತಿಂತಾನೆ ತಿನ್ಕೊಳ್ಳಿ ಪ್ರಾಣಿಗಳನ್ನು ತಿಂತಾ ಇದ್ದ ಅದು ಅಪರಾಧವೇ ಅದು ಹಾಳಾಗಿ ಹೋಗಲಿ ಅಂದರೆ ಮನುಷ್ಯರನ್ನೇ ತಿನ್ನುವ ಮಹಾಪಾಪಿಯವನು ಭೀಮಸೇನ ದೇವರು ಯಾರ ಮನೆಯಲ್ಲಿ ಆಶ್ರಯ ಪಡೆದಿದ್ದರೂ ಆ ಮನೆಯವರ ಪರವಾಗಿ ನಾನು ಹೋಗ್ತೇನೆ ಅಂಥೇಳಿ ಆ ಬಕಾಸುರನನ್ನು ಸಂಹಾರ ಮಾಡಿದ್ರು ಮದಾಂಧನಾದವನು ಕಾಮ ಕ್ರೋಧ ಲೋಭ ಮೋಹ ಮದ ಇದ್ದ ಎಲ್ಲ ವ್ಯಕ್ತಿಗಳನ್ನು ಸಂಹಾರ ಮಾಡಿ ಕಡೆಗೆ ಅಸೂಯೆ ಮಾತ್ಸರ್ಯ ಹೊಟ್ಟೆ ಕಿಚ್ಚು ಅದು ಯಾರಲ್ಲಿತ್ತು ಕೃಷ್ಣೇರ್ಷಾಭಿರತಶ್ಚಮಾಗಧಪತಿ ಮಗಧ ದೇಶದ ರಾಜ ಜರಾಸಂಧ ಜರಾಸಂಧನಿಗೆ ಕೃಷ್ಣನನ್ನು ನೋಡಿದ್ರೆ ತುಂಬ ಹೊಟ್ಟೆ ಕಿಚ್ಚು ನಾನು ಅಖಂಡ ಭೂಮಂಡಲಾಧಿಪತಿ ನನ್ನ ಎದುರಿಗೆ ಯಾರಿದ್ದಾರೆ ಅಂತ ಮೆರಿತಾ ಇದ್ದ ಕೃಷ್ಣನ ಸಾಮರ್ಥ್ಯವನ್ನು ನೋಡಿ ತುಂಬ ಒಳಗೆ ಕುದ್ದು ಹೋಗ್ತಾ ಇದ್ದ ಕೃಷ್ಣನ ಮೇಲೆ ತುಂಬ ಹೊಟ್ಟೆ ಕಿಚ್ಚು ಅಂತಹ ಹೊಟ್ಟೆ ಕಿಚ್ಚಿನಿಂದ ಕೂಡಿದಂತಹ ಮಾಗಧ ಪ ಅಧಿಪತಿಯಾದಂತಹ ಜರಾಸಂಧನನ್ನು ಸಂಹಾರ ಮಾಡಿದವರು ನೀವು ಹಾಗಾಗಿ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ಏನಾದರೂ ನಮ್ಮಿಂದ ಹೋಗಬೇಕಾದರೆ ಅದನ್ನು ಅದಿದ್ದವರನ್ನು ಸಂಹಾರ ಮಾಡಿದ ಮಹಾಘಟ್ಟಿಗರಾದವರನ್ನು ಬೇಡಬೇಕು ಅಂಥ ಘಟ್ಟಿತನ ನಿಮ್ಮಲ್ಲಿ ಇದೆ ಭೀಮನಾದಾಗ ಇದನ್ನು ಮಾಡಿದಿರಿ ಷಿರಿ ವರ್ಗಾತ್ ಸದಾ ಸತ್ವಂ ಭೀಮ ಗುಣಾಭಿರಾಮ ದಯೆಯ ಅಂತಹ ಹೇ ಭೀಮಸೇನ ಗುಣಗಳಿಂದ ತುಂಬಿದ ಭೀಮನೇ ದಯೆಯ ದಾಸಂಹಿ ಮಾಮುದ್ಧರ ಕೇವಲ ದಯೆ ಮಾತ್ರ ಇದಕ್ಕೆ ಕಾರಣ ನನ್ನನ್ನು ಉದ್ಧಾರ ಮಾಡುವುದರಿಂದ ನಿಮಗೇನೂ ಆಗಬೇಕಾಗಿಲ್ಲ ಆದರೂ ನಿಮ್ಮಲ್ಲಿ ನಾನು ಬಂದಿದ್ದೇನೆ ಯಾಕೆ ಅಂದರೆ ನಿಮ್ಮಿಂದ ನನಗೆ ತುಂಬ ಪ್ರಯೋಜನ ಇದೆ ದಯಾಮಯರು ನೀವು ನನ್ನನ್ನು ಉದ್ಧಾರ ಮಾಡಿ ಅಂತ ಭೀಮನನ್ನು ಕೇಳ್ತಾರೆ ನಾವು ಭೀಮಸೇನ ದೇವರಲ್ಲಿ ಕೇಳಬೇಕಾದದ್ದು ಕಾಮಕ್ರೋಧಗಳನ್ನು ದೂರ ಮಾಡಿ ಅರಿಷಡ್ವರ್ಗಗಳನ್ನು ನಮ್ಮಿಂದ ದೂರ ಕಳಿಸಿ ಸಾಧನೆಯನ್ನು ಮಾಡಿಸಿ ಅಂತ ಮತ್ತೊಂದು ಪದ್ಯದಿಂದ ಭೀಮಸೇನದೇವರನ್ನು ಕೊಂಡಾಡ್ತಾರೆ ದಾಹದ್ಯೇನ ವಿಮೋಚಿತೋ ನಿಜ ಜನ ಸತ್ವನೆರವಸ್ವೀಯ ಪ್ರತಿಬಂಧಕಶ್ಚ ನಿಹತೀರಾಮಸ ಮೇ ಪ್ರೋದ್ಯನ್ಮಧ್ವಮತನುಗಸ್ಯ ಸದಯ ಪ್ರತ್ಯರ್ಚಿನ ಸದಯ ಸ್ವಾಮಿನ್ ಸೋಮಕುಲಾಗ್ರಗಣ್ಯಭವತಃ ಪೋತಂಹಿ ಮಾಂ ನತ್ಯಜ ತುಂಬ ಸುಂದರವಾದ ಪ್ರಾರ್ಥನೆ ಇದು ದಾಹಾದ್ಯೇನ ವಿಮೋಚಿತೋ ನಿಜ ಜನ ಭೀಮಸೇನ ದೇವರಾದಾಗ ಮಾಡಿದ ತುಂಬ ದೊಡ್ಡ ಕೆಲಸ ಅಂದರೆ ಅರಗಿನ ಮನೆಯಲ್ಲಿ ಎಲ್ಲರನ್ನು ಇಟ್ಟು ಬೆಂಕಿಯನ್ನು ಹಚ್ಚಬೇಕು ಅಂತ ದುರ್ಯೋಧನ ಮಾಡಿದಂತಹ ಒಂದು ದೊಡ್ಡ ಮೋಸದ ಅಭಿಯಾನ ಇದು ಕುತಂತ್ರದ ಅಭಿಯಾನ ಆದರೆ ಭೀಮಸೇನ ದೇವರಿಗೆ ವಿಧುರನೂ ಹೇಳಿದ್ದ ಸ್ವಯಂ ಸರ್ವಜ್ಞರು ಅದರ ಇದೆಲ್ಲ ಗೊತ್ತಿತ್ತು ಅವರೇನು ಮಾಡಿದರು ತಾವೇ ಅದಕ್ಕೆ ಬೆಂಕಿ ಹಚ್ಚಿ ತನ್ನ ಮನೆಯಲ್ಲಿದ್ದ ಎಲ್ಲರನ್ನ ಕುಂತಿದೇವಿ ತನ್ನ ಅಣ್ಣನಾದಂತಹ ಧರ್ಮರಾಜ ನಕುಲ ಸಹದೇವ ಅರ್ಜುನ ಎಲ್ಲರನ್ನ ಹೊತ್ತು ಸಲೀಸಾಗಿ ಆಚೆ ಬಂದರು ದಾಹಾದ್ಯನ ವಿಮೋಚಿತೋ ನಿಜ ಜನ ತನ್ನ ಪರಿವಾರದವರನ್ನು ಅನಾಯಾಸವಾಗಿ ಹೊರಗೆ ಕರೆಕೊಂಡು ಬಂದರು ಅವರಿಗೆ ಯಾವ ತರಹದ ಬೆಂಕಿಯ ಜ್ವಾಲೆ ತಾಕದಂತೆ ಸತ್ವಂ ಭವಾಗ್ನೇರವಸ್ತ್ರೀಯ ಅಂತಹ ನೀನು ಅಂದರೆ ಬೆಂಕಿಯೂ ಸುಡದಂತೆ ಎಲ್ಲರನ್ನು ಹೊತ್ತಿಕೊಂಡು ಬಂದ ನೀನು ನನಗೆ ಸಂಸಾರದಲ್ಲಿ ಒಂದು ಬೆಂಕಿ ಇದೆ ಅದ್ಯಾವುದದು ಭವಾಗ್ನಿ ಸಂಸಾರವೇ ಒಂದು ಸಮಸ್ಯೆ ಆ ಸಮಸ್ಯೆಗೆ ಅಗ್ನಿ ಅಂತ ಕರೀತಾರೆ ತುಂಬ ತಲೆ ಬಿಸಿ ಅಂತೀವಲ್ಲ ಸಂಸಾರದ ನಾನಾ ಸಮಸ್ಯೆಗಳೆಂಬ ಅಗ್ನಿ ನನ್ನನ್ನು ಸುಡ್ತಾ ಇದೆ ಆ ಅಗ್ನಿಯಿಂದ ನೀನು ನನ್ನನ್ನು ಸುಡದಂತೆ ಮಾಡು ಅಂದರೆ ಅಗ್ನಿಯಿಂದಲೂ ರಕ್ಷಣೆ ಮಾಡುವ ಯೋಗ್ಯತೆ ನಿನಗಿದೆ ಎಲ್ಲರನ್ನು ನೀನು ರಕ್ಷಣೆ ಮಾಡಿದಿ ಅಲ್ಲಿ ಮನೆ ಸುಟ್ಟಿದ್ದರಿಂದ ಆಚೆ ಕರ್ಕೊಂಬಂದು ಈಗ ನಾನು ಮನೆ ಒಳಗೆ ಹೋದರೆ ತಲೆ ಬಿಸಿ ಪಂಚಮಸ್ಕಂಧ ಭಾಗವತ ಅದೇ ಹೇಳುತ್ತೆ ನೂರ ಎಂಟು ಸಮಸ್ಯೆಗಳಿದ್ದಾಗ ಮನೆಗೆ ಹೋಗಲಿಕ್ಕೆ ಭಯ ಆಗತ್ತೆ ಆ ಬಿಲ್ಲು ಈ ಬಿಲ್ಲು ತಿಂಗಳಾದ ಕೂಡಲೇ ಬಿಲ್ಲಿನ ಲಿಸ್ಟೇ ಇರುತ್ತೆ ವಾಟ್ರ್ ಬಿಲ್ಲು ಲೈಟ್ ಬಿಲ್ಲು ಆಮೇಲೆ ವ್ಯಾನ್ ಬಿಲ್ಲು ಇವೆಲ್ಲ ಸಮಸ್ಯೆಗಳಿರುತ್ತೆ ಸಮಸ್ಯೆಗಳ ಬಿಸಿಯಿಂದ ನನ್ನನ್ನು ದೂರ ಮಾಡಪ್ಪ ಸ್ವೀಯಾದ್ವ ಪ್ರತಿಬಂಧಕಶ್ಚ ನಿಹತಃ ಇನ್ನು ಸ್ವೀಯಾದ್ವ ಪ್ರತಿಬಂಧಕಶ್ಚ ನಿಹತಃ ನಿನ್ನ ದಾರಿಗೆ ಅಡ್ಡಲಾಗಿ ಇದ್ದಂತಹ ಕಿರ್ಮೀರನನ್ನು ನೀನು ಸಂಹಾರ ಮಾಡ್ದಿ ಅರಗಿನ ಮನೆಯಿಂದ ಆಚೆ ಬಂದ ಮೇಲೆ ಕಿರ್ಮೀರ ಅನ್ನೋ ರಾಕ್ಷಸ ಅವನು ಕೆಟ್ಟವರಲ್ಲೇ ಕ್ಯಾಪ್ಟನ್ ಅಂತೆ ಕಿರ್ಮೀರಂ ದುರ್ಮತೀನಾಂ ಪ್ರಥಮಂ ಅಂತ ಕರೀತಾರೆ ದುರ್ಮತಿಗಳಲ್ಲೇ ಮೊದಲಿಗನಾದ ಕಿರ್ಮೀರನನ್ನು ನೀನು ಸಂಹಾರ ಮಾಡ್ದಿ ಯಾಕೆ ದಾರಿ ಕೊಡೋದಿಲ್ಲ ನಿಮಗೆ ಅಂತ ಅವನು ದಾರಿಗೆ ಅಡ್ಡ ಬಂದ ಆ ದಾರಿಗೆ ಅಡ್ಡ ಬಂದ ಕಿರ್ಮೀರನಂಥ ಮುಳ್ಳನ್ನು ಫಸಗಾಕಿ ಅವನನ್ನು ಕೊಂದಾಕಿ ದಾರಿಯನ್ನು ನೀನು ಬಿಡಿಸಿಕೊಂಡವನು ನಾನು ಓಡಾಡುವ ದಾರಿ ಯಾವುದದು ದಾರಿ ಪ್ರೋದ್ಯನ್ಮಧ್ವಮತಾನುಗಸ್ಯ ಸದಯ ಮಧ್ವಾಚಾರ್ಯರ ಮತದಲ್ಲಿ ಓಡಾಡುವ ಮಧ್ವಮತವನ್ನು ಅನುಸರಿಸಿ ಓಡಾಡುವಂತಹ ನನಗೆ ಆ ಓಡಾಟದಲ್ಲಿ ಇದರ ತಾತ್ಪರ್ಯ ಶ್ರೀಮದಾನಂದ ತೀರ್ಥ ಭಗವತ್ಪಾದರು ಹೇಳಿದ ರೀತಿಯಲ್ಲಿ ನಾನು ಜೀವನವನ್ನು ನಡೆಸಬೇಕಾದ್ರೆ ಅನೇಕ ಸವಾಲುಗಳು ಎದುರಾಗತ್ತೆ ಆ ಸವಾಲುಗಳನ್ನೆಲ್ಲ ಮೆಟ್ಟಿ ನಿಲ್ಲುವ ಯೋಗ್ಯತೆ ನನಗಿಲ್ಲ ಯಾವಾಗ ತುಂಬ ಅಡ್ಡಿ ಬರುತ್ತೆ ಪ್ರಾಯ ನಾನು ನನ್ನ ಮತವನ್ನು ಬಿಡಲಿಕ್ಕೂ ತಯಾರಿರ್ತೀನಿ ಯಾಕೆಂದರೆ ಸಮಸ್ಯೆಯನ್ನು ಎದುರಿಸಲಿಕ್ಕೆ ನನಗಾಗೋದಿಲ್ಲ ನನಗೊಂಥರ ಪುಕ್ಕುಲುತನ ಇದೆ ಹೇ ಭೀಮಸೇನ ನಿನ್ನನ್ನು ನಾನು ಬೇಡೋದು ದಾರಿಗೆ ಅಡ್ಡಲಾಗಿ ಬಿದ್ದ ಕಿರ್ಮೀರನನ್ನು ದೂರ ಸರಿಸಿದ ನೀನು ನಾನು ನನ್ನ ಮತದಂತೆ ಅನುಸರಣೆ ಮಾಡುವ ಧರ್ಮಕರ್ಮಗಳನ್ನು ಮಾಡುವ ಸಂದರ್ಭದಲ್ಲಿ ಒಂದಿಷ್ಟು ಪರೀಕ್ಷೆಗಾಗಿ ದೇವರು ಒಡ್ತಾನೋ ಏನೋ ಗೊತ್ತಿಲ್ಲ ಸಮಸ್ಯೆಗಳನ್ನು ಕೊಡ್ತಾನೆ ಆ ಸಮಸ್ಯೆಗಳು ಬಂದ ಕೂಡಲೇ ಹೆದರಿ ನಾನು ನಾನು ಮಾಡಬೇಕಾದ ಕರ್ತವ್ಯ ಕರ್ಮಗಳನ್ನು ಬಿಡದಂತೆ ನನ್ನನ್ನು ರಕ್ಷಣೆ ಮಾಡು ಆ ಅಡ್ಡಿಗಳನ್ನು ನೀನು ದೂರ ಮಾಡು ನಿನಗೆ ಆ ಅಡ್ಡಿಗಳನ್ನು ದೂರ ಮಾಡುವ ಸಾಮರ್ಥ್ಯ ಇದೆ ದಾರಿಗೆ ಬಂದ ಪ್ರತಿಬಂಧಕಗಳನ್ನು ದೂರ ಮಾಡುವಂತಹ ಯೋಗ್ಯತೆ ನಿನಗುಂಟು ಅದನ್ನೇ ಅಧ್ವ ಪ್ರತಿಬಂಧಕಶ್ಚ ಅಧ್ವ ಅಂದರೆ ದಾರಿ ಆ ದಾರಿಗೆ ಅಡ್ಡಲಾದಂತಹ ಸಮಸ್ಯೆಗಳನ್ನು ನೀನು ಮೀರಿ ನಿಂತಿ ಮತಾನುಗಸ್ಯ ಸದಯ ಪ್ರತ್ಯರ್ಥಿನ ಸಾದಯ ನನಗೆ ಅಡ್ಡಲಾಗಿ ಬರುವ ನನ್ನ ಶತ್ರುಗಳನ್ನು ನೀನು ಸಾದಯ ಸದಯ ದಯೆಯಿಂದ ಸಾದಯ ಸಾದಯ ಅಂದರೆ ನಾಶ ಮಾಡು ಅಂತ ಇಷ್ಟು ಚೆನ್ನಾಗಿದೆ ನೋಡ್ರಿ ಸದಯ ಸಾದಯ ಸದಯ ಅಂದರೆ ದಯಾಸಹಿತನಾಗಿ ನನ್ನ ಮೇಲೆ ನೀನು ದಯೆಯನ್ನು ಇಟ್ಟು ನನಗೆ ಬರುವ ಪ್ರತ್ಯರ್ಥಿಗಳು ಅಂತಂದರೆ ವಿಘ್ನಗಳು ನನ್ನ ಶತ್ರುಗಳು ಅವರನ್ನು ನೀನು ಸಾದಯ ದೂರ ಮಾಡು ಸ್ವಾಮಿನ್ ಸೋಮ ಕುಲಾಗ್ರಗಣ್ಯ ಭವತಃ ನೀನು ಸೋಮ ಕುಲಾಗ್ರಣಿ ಚಂದ್ರ ಕುಲದಲ್ಲಿ ಬಂದಂತಹ ಶ್ರೇಷ್ಠನಾದವನು ಅಂತಹ ನಿನ್ನನ್ನು ನಾನು ಬೇಡ್ತೇನೆ ಏನು ನಾನು ಪೋತ ಪೋತ ಅಂದರೆ ಪುಟ್ಟ ಮಗು ನಿನ್ನವನು ನಿನ್ನ ಮಗು ನಾನು ನಿನ್ನ ಮಗುವನ್ನು ನೀನು ರಕ್ಷಣೆ ಮಾಡ್ತಾ ಇದೆಯೋ ಇಲ್ಲೋ ತೊಂದರೆ ಬಂದರೆ ನಾನು ನಿನ್ನ ಮಗು ಅಂತ ತಿಳಿದು ನನ್ನನ್ನು ರಕ್ಷಣೆ ಅಂತ ಭೀಮನನ್ನು ಪ್ರಾರ್ಥನೆ ಇರೋ ಬಹಳ ಅದ್ಭುತವಾದ ಪ್ರಾರ್ಥನೆ ಇವತ್ತು ಸನ್ಮಾರ್ಗದಲ್ಲಿ ನಡಿಬೇಕಾದರೆ ನಾನಾ ತೊಂದರೆಗಳು ಬರುತ್ತೆ ಸಹಜವಾಗಿ ನಾವು ಸನ್ಮಾರ್ಗದಲ್ಲಿ ಹೋಗೋದನ್ನೇ ಬಿಟ್ಬಿಡ್ತೀವಿ ತುಂಬ ತಪ್ಪದು ಊಟ ಮಾಡಬೇಕಾದರೆ ಅಕ್ಕಿಯಲ್ಲಿ ಎಲ್ಲೋ ಕಲ್ಲಿದ್ದು ಆರಿಸಿರಲಿಲ್ಲ ಅಡಿಗೆಯಲ್ಲಿ ಕಲ್ಲು ಬಂತು ಅಂಥೇಳಿ ಊಟ ಬಿಡ್ತೇವಾ ಕಲ್ಲನ್ನು ತೆಗೆದು ಪಕ್ಕಕ್ಕಿಟ್ಟು ಉಣ್ತೇವೆ ನಾಳೆಯಿಂದ ಸ್ವಲ್ಪ ನೋಡಿ ಹಾಕುವಂತೇವೆ ವಿನಃ ಅಕ್ಕಿಯನ್ನು ಹೊರಗೆ ಹಾಕೋದಿಲ್ಲ ಹಾಗೆ ನಮ್ಮ ಜೀವನದಲ್ಲಿ ಸಾಧನೆಯನ್ನು ಮಾಡುವ ಸಂದರ್ಭದಲ್ಲಿ ಅನೇಕ ಅಡ್ಡಿಗಳೆಂಬ ಕಲ್ಲುಗಳು ಬರುತ್ತೆ ಅದನ್ನು ಪಕ್ಕಕ್ಕೆ ಸರಿಸಿ ನಾವು ಸಾಧಿಸಬೇಕೆ ವಿನಃ ಸಾಧನೆಯಿಂದ ವಂಚಿತರಾಗಿ ಸಾಧನೆ ಮಾರ್ಗದಿಂದ ಹಿಂದಿರುಗೋದು ಅದು ಜಾಣ್ಮೆ ಅಲ್ಲ ಅದು ನಮ್ಮ ಕೈಯಲ್ಲಿ ಆಗೋದಿಲ್ಲ ಅದು ನಮ್ಮ ಹಿರಿಯರಾದ ವಾಯುದೇವರನ್ನು ಪ್ರಾರ್ಥನೆ ಮಾಡೋದು ನೀನು ದಯೆಯಿಂದ ನನಗೆ ಬರುವ ಅಡ್ಡಿ ಆತಂಕಗಳೆಂಬ ಶತ್ರುಗಳನ್ನು ಅಥವಾ ಅಡ್ಡಿ ಮಾಡುವ ಶತ್ರುಗಳನ್ನು ಸಾಧಯ ಅವರನ್ನು ನಾಶ ಮಾಡುವಂಥ ಪ್ರಾರ್ಥನೆ ಮಾಡ್ತಾರೆ ಇದಾದ ಮೇಲೆ ಇನ್ನೆರಡು ಪದ್ಯಗಳಿಂದ ವಾದಿರಾಜಸ್ವಾಮಿಗಳು ಮಧ್ವರ ವರ್ಣನೆಯನ್ನು ಮಾಡ್ತಾರೆ ವಿದ್ವತ್ಸಿಂಧು ಮಹೋದಯಶ್ರುತಿಪಥ ಪ್ರಜ್ಞಪ್ತಿ ಬೀಜೋದಯ ಪ್ರತ್ಯರ್ತ್ಯಂಬುಜಮುದ್ರಣ ಪ್ರಿಯ ಜನ ಪ್ರತ್ಯೋಹರ ಹೃಲ್ಲಗ್ನ ಕೃಷ್ಣ ಸಸ್ಮಿತ ದಯಾ ವೀಕ್ಷ ಸುಧಾಧಿಷ್ಣಮಾ ಶ್ರೀಮನ್ಮಧ್ವ ಮುನೀಂದ್ರ ಚಂದ್ರ ಮುದ್ಬೋಧಯ ಇದು ಒಂದು ಸುಂದರವಾದ ಮಧ್ವರನ್ನು ಪ್ರಾರ್ಥನೆ ಮಾಡುವ ಪದ್ಯ ಮಧ್ವಾಚಾರ್ಯರು ಅಂದರೆ ಒಂದು ಚಂದ್ರ ಚಂದ್ರ ಸಹಜವಾಗಿ ಮಾಡುವ ಚಂದ್ರನಲ್ಲಿರುವ ಗುಣಗಳು ಅಂದರೆ ಸಮುದ್ರದಲ್ಲಿ ಅಲೆಗಳು ಮೇಲೆ ಮೇಲೆ ಬರ್ತಾ ಇರುತ್ತದೆ ಹುಣ್ಣಿಮೆ ದಿವಸ ಅಲೆಗಳು ತುಂಬ ಇರ್ತವೆ ಅಲೆಗಳಿಗೆ ತುಂಬ ಸಂತೋಷ ಆಗಿ ಮೇಲೆ ಮೇಲೆ ಬರುತ್ತೆ ಅದಾದ ಮೇಲೆ ಆ ಚಂದ್ರ ಉದಯಿಸಿದಾಗ ಕೆಲವು ಬೀಜಗಳು ಔಷಧಿಗಳು ಅದು ಒಡೆಯತ್ತೆ ಮೊಳಕೆ ಬರುತ್ತೆ ಚಂದ್ರ ಅಮೃತ ಕಿರಣಗಳನ್ನು ಅದರ ಮೇಲೆ ಸುರಿಸಿದಾಗ ಅದು ಅಂಕುರವಾಗತ್ತೆ ಅದರಂತೆ ಚಂದ್ರನಲ್ಲಿರುವಂತಹ ಮತ್ತೊಂದು ಗುಣ ಏನು ಅಂದರೆ ಚಂದ್ರೋದಯ ಆಯಿತು ಅಂದರೆ ಸಹಜವಾಗಿ ಕಮಲ ಬಾಡಿ ಹೋಗತ್ತೆ ಅಲ್ವಾ ಕಮಲಕ್ಕೆ ಸೂರ್ಯ ಇದ್ದರೆ ಅರಳಿರತ್ತೆ ಆದರೆ ಚಂದ್ರೋದಯ ಆಯಿತು ಅಥವಾ ಸೂರ್ಯಾಸ್ತ ಆಯಿತು ಅಂದರೆ ಕಮಲ ಮತ್ತೆ ಮೊಗ್ಗಿನಂತೆ ಆಗಿಬಿಡತ್ತೆ ಬಾಡಿ ಹೋಗತ್ತೆ ಇನ್ನು ಪ್ರಿಯಜನ ಪ್ರತ್ಯೋಹ ಗರ್ಮಾರ್ಧನ ತನ್ನ ಬೇಕಾದವರು ಕಮಲಕ್ಕೆ ತೊಂದರೆ ಆದರೂ ಚಂದ್ರೋದಯ ಅಂತಾದರೆ ತುಂಬ ಬಿಸಿಲಿನ ಊರಿನಲ್ಲಿ ತುಂಬ ಸಂತೋಷ ಆಗತ್ತೆ ಎಲ್ಲ ಗುಣಗಳು ಚಂದ್ರನಿಗೆ ಇದೆ ಮಧ್ವಮತ ಅಥವಾ ಮಧ್ವಾಚಾರ್ಯರೆಂಬ ಚಂದ್ರರು ಅವರಿಗಿರುವ ಗುಣ ಏನು ಇದೊಂದು ಕಂಪ್ಯಾರಿಟಿವ್ ಸ್ಟಡಿ ಹೋಲಿಕೆ ಚಂದ್ರನಲ್ಲಿರುವ ಗುಣಗಳು ಇದು ಮಧ್ವರನ್ನ ಚಂದ್ರ ಅಂದರೆ ಮಧ್ವಾಚಾರ್ಯರೆಂಬ ಚಂದ್ರರು ಮಾಡುವಂತಹ ಕೆಲಸ ಏನು ವಿದ್ವತ್ಸಿಂಧು ಮಹೋದಯ ವಿದ್ವಾಂಸರು ಜ್ಞಾನಿಗಳೆಂಬ ಸಮುದ್ರಕ್ಕೆ ಮಹೋದಯ ಮಹೋದಯ ಅಂದರೆ ಶ್ರೀಮದಾಚಾರ್ಯರೆಂಬ ಚಂದ್ರರು ಆ ವಿದ್ವಾಂಸರು ಉಕ್ಕಿ ಉಕ್ಕಿ ಮೇಲೆ ಬರುವಂತೆ ಮಾಡ್ತಾರೆ ಅಂದರೆ ಶ್ರೀಮದಾಚಾರ್ಯರ ಶಾಸ್ತ್ರವನ್ನು ಅರಿತಾಗ ಆಳಕ್ಕೆ ಇಳಿದಾಗ ಆಗುವ ಆನಂದ ಅವರು ಅದರಲ್ಲೇ ಬಿಡುವ ಅಂತ ತುಂಬ ಆನಂದವನ್ನು ಪಡ್ತಾರಂತೆ ಮತ್ತೆ 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 ಮೇಲೆ ಬರ್ತಿರ್ತಾರೆ ಶ್ರೀಮದಾನಂದ ತೀರ್ಥ ಭಗವತ್ಪಾದರ ಶಿಷ್ಯರಾದ ಪದ್ಮನಾಭಾದಿ ತೀರ್ಥಗಳಿಂದ ಆರಂಭ ಮಾಡಿಕೊಂಡು ವಾದಿರಾಜರು ವ್ಯಾಸರಾಜರು ಶ್ರೀಪಾದರಾಜರು ಎಲ್ಲ 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 ಮಹಾನುಭಾವರು ಆ ಶ್ರೀಮದಾನಂದ ತೀರ್ಥರ ಶಾಸ್ತ್ರ ಶ್ರೀಮದಾನಂದ ತೀರ್ಥರೇ ಒಂದು ಚಂದ್ರ ಅವರ ಶಾಸ್ತ್ರವೂ ಒಂದು ಚಂದ್ರ ಯಾಕೆಂದರೆ ಅವರು ಬೇರೆ ಅಲ್ಲ ಶಾಸ್ತ್ರ ಬೇರೆ ಅಲ್ಲ ಅಂತ ವರ್ಣನೆ ಮಾಡ್ತಾರೆ ಅವರ ರೂಪದಂತೆ ಪ್ರತಿರೂಪದಂತೆ ಇದೆ ಆ ಅಲೆಗಳಿಗೆ ವಿದ್ವತ್ ವಿದ್ವಾಂಸರೆಂಬ ಸಮುದ್ರಕ್ಕೆ ಆನಂದವನ್ನು ಕೊಡುವವರು ನೀವು ಶ್ರುತಿಪಥ ಪ್ರಜ್ಞಪ್ತಿ ಬೀಜೋದಯ ಶ್ರುತಿಪಥ ವೇದಗಳೆಂಬ ದಾರಿಯಲ್ಲಿ ಹೊರಟಾಗ ಅಲ್ಲಿ ಒಂದು ಬೀಜ ಒಡಿಬೇಕು ಏನದು ಜ್ಞಾನವೆಂಬ ಬೀಜ ವೇದದ ಅರ್ಥ ಸರಿಯಾಗಿ ಆಗುವುದಿಲ್ಲ ಆನಂದತೀರ್ಥ ಭಗವತ್ಪಾದರು ವೇದಗಳ ಅರ್ಥವನ್ನು ಹೇಗೆ ಮಾಡಬೇಕು ಅಂತ ನಮಗೆ ಸರಿಯಾಗಿ ಋಗ್ಭಾಶಾತಿ ಗ್ರಂಥಗಳಲ್ಲಿ ತಿಳಿಸಿಕೊಟ್ಟದ್ದರಿಂದ ಮಧ್ವಾಚಾರ್ಯರೆಂಬ ಚಂದ್ರ ಆ ಜ್ಞಾನವೆಂಬ ಬೀಜ ನಮ್ಮಲ್ಲಿ ಮೊಳಕೆಯಾಗಿ ಹೆಮ್ಮರವಾಗುವಂತೆ ಮಾಡ್ತಾರೆ ಆದ್ದರಿಂದ ಈ ಗುಣ ಅವರಲ್ಲಿದೆ ಚಂದ್ರನಲ್ಲಿರುವ ಗುಣ ಇನ್ನು ಯಾರು ಪ್ರತ್ಯರ್ಥಿಗಳು ಪ್ರತ್ಯರ್ಥಿಗಳು ಅಂದರೆ ಅವರ ವಿರೋಧಿಗಳು ಆ ವಿರೋಧಿಗಳ ಮುಖಕಮಲಕ್ಕೆ ಇವರು ಮುದ್ರಣ ಈ ಬಾಯಿ ಮುಚ್ಚೋದು ಅಂತಾರಲ್ಲ ಮುದ್ರಣ ಅಂದರೆ ಮುಚ್ಚೋದು ಅಂತ ಅರಳಿದ ಕಮಲಗಳು ಮುಚ್ಚಿಕೊಳ್ಳುವಂತೆ ಮಧ್ವಾಚಾರ್ಯರೆಂಬ ಚಂದ್ರರು ಬಂದ ಕೂಡಲೇ ಅವರಿಗೆ ಬೇಡದ ಅವರ ಶತ್ರುಗಳಂತಿರುವವರು ಬಾಯಿ ಮುಚ್ಚಿಬಿಡ್ತಾರೆ ಹೇಗೆ ಕಮಲ ಅನ್ನೋದು ಪುಟ್ಟ ಮೊಗ್ಗಾಗಿ ಬಿಡತ್ತೋ ಬಾಡಿ ಹೋಗತ್ತೋ ಮಧ್ವರ ಮುಖಕಮಲವನ್ನು ನೋಡುವ ಅವರ ಮಧ್ವರ ವಿರೋಧಿಗಳಿಗೆ ಬಾಡಿ ಹೋಗುವಂತೆ ಮಾಡುವವರು ನೀವು ಆದರೆ ನಿಮ್ಮ ಪ್ರೀತ್ಯಾಸ್ಪದರಾದ ಜನ ಅಂತ ಯಾರಿದ್ದಾರೆ ಮಧ್ವ ಭಕ್ತರು ವಾಯುದೇವರ ಭಕ್ತರು ಅವರಿಗೆ ಸಂಸಾರದ ಬಿಸಿಯನ್ನು ಕಮ್ಮಿ ಮಾಡೋರು ಧರ್ಮಾರ್ಧನ ಈ ಬೇಸಿಗೆಯಲ್ಲಿ ಚಂದ್ರೋದಯ ಆದರೆ ಭಾಳ ಆನಂದ ಆಗತ್ತಪ್ಪ ಸೂರ್ಯನ ತಾಪ ಸ್ವಲ್ಪ ಕಮ್ಮಿ ಆಯಿತು ಅಂತ ಮಧ್ವಾಚಾರ್ಯರೆಂಬ ಚಂದ್ರರು ತಮ್ಮ ಭಕ್ತರ ಜೀವನದ ಆ ಬೇಗೆಗೆ ಒಂದು ಫುಲ್ ಸ್ಟಾಪ್ ಇನ್ನು ಬೇಗ ಇರಬಾರ್ದು ಹಾಗೆ ಮಾಡುವವರು ನೀವು ಹೃಲ್ಲಗ್ನಾಮ ಸ್ಮಿತದಯಾ ವೀಕ್ಷಾಸುಧಾಧಿಷ್ಟಮ ಮತ್ತೆ ಚಂದ್ರನಲ್ಲಿ ಅಮೃತ ಇರುತ್ತೆ ಹೇ ವಾಯುದೇವರೇ ನಿಮ್ಮ ಹೃದಯದಲ್ಲಿ ಸದಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ ಎಲ್ಲರಲ್ಲಿ ಇದ್ದಾನೆ ನಿಮ್ಮಲ್ಲಿ ಜಾಗೃತವಾಗಿದ್ದಾನೆ ನಾವು ಯಾವುದನ್ನೇ ಅರ್ಪಣೆ ಮಾಡಬೇಕಾದ್ರೆ ಹೀಗೆ ಅರ್ಪಣೆ ಮಾಡ್ತೇವಲ್ಲ ಸಂಧ್ಯಾ ವಂದನೆಯಲ್ಲಿ ಹೇಳ್ತೇವೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಹೃದಯ ಕಮಲದಲ್ಲಿರುವ ಭಗವಂತನಿಗೆ ಅರ್ಪಣೆ ಮಾಡ್ತೇವೆ ಅಂತ ಆ ಕೃಷ್ಣನ ಕೃಪಾ ಕಟಾಕ್ಷ ಇದೆಯಲ್ಲ ಆ ಕೃಪಾ ಕಟಾಕ್ಷವೇ ಅಮೃತದ ರಸ ಅಂತ ಚಂದ್ರನಲ್ಲಿ ಅಮೃತ ಇದೆ ಮಧ್ವಾಚಾರ್ಯರಲ್ಲಿ ಇರುವ ಅಮೃತ ಯಾವುದು ಅಂದರೆ ಮಧ್ವರ ಮಧ್ವಮಾನಸ ಪದ್ಮಭಾನು ಸ್ಮರಂ ಅದನ್ನೇ ವಾದಿರಾಜರು ಪಾಲಯಾಚ್ಯುತ ಪಾಲಯ ಜಿತ ಪಾಲಯ ಕಮಲಾಲಯ ಅನ್ನುವ ಅವರ ಕೃತಿಯಲ್ಲಿ ಹೇಳ್ತಾರೆ ಎಲ್ಲಿದ್ದಾನೆ ಕೃಷ್ಣ ಮಧ್ವಮಾನಸ ಪದ್ಮಭಾನು ಸಮಂ ಸ್ಮರ ಪ್ರತಿಮಂ ಸ್ಮರ ಅಲ್ಲಿರುವ ಪ್ರತಿಮೆಯನ್ನು ನೀನು ಸ್ಮರಣೆ ಮಾಡು ಮಧ್ವರ ಹೃದಯ ಕಮಲದಲ್ಲಿ ಸದಾ ನಿಂತಿದ್ದಾನೆ ಅವನ ಕೃಪಾ ಕಟಾಕ್ಷದಿಂದ ಬರುವ ಅಮೃತ ರಸ ನಮಗೆ ಸುರಿಸಲಿ ಅಂದರೆ ಭಗವಂತನ ಕೃಪಾವೀಕ್ಷಣೆ ನಮ್ಮ ಮೇಲೆ ಬೀಳಿ ಅದು ಅಮೃತದ ವೀಕ್ಷಣೆ ಆ ಅಮೃತ ರಸ ನಮಗೆ ಸಿಕ್ತು ಅಂದರೆ ಸಂಸಾರದಲ್ಲಿ ನಾನಾ ತರಹದ ಸಾವುಗಳು ಏನೇನೋ ಸಮಸ್ಯೆಗಳು ಸಮಸ್ಯೆಯನ್ನು ಒಂದು ರೀತಿ ಮರಣ ಅಂದ್ಯಾರು ಆ ಮರಣಗಳು ನಮಗೆ ಇರೋದಿಲ್ಲ ಶ್ರೀಮನ್ ಮಧ್ವ ಮುನೀಂದ್ರ ಚಂದ್ರ ಕುಮದಸ್ಥಾನೀಯ ಮುದ್ಬೋದಯ ಹೇ ಮಧ್ವ ಮುನೀಂದ್ರ ಚಂದ್ರ ಕುಮದಸ್ಥಾನೀಯ ನಾವೆಲ್ಲ ಕನ್ನೈದಿಲೆಗಳಂತೆ ಚಂದ್ರೋದಯ ಆದರೆ ಅರಳುವಂತಹ ರಾತ್ರಿ ಕಮಲ ಅಂತ ಕನ್ನೈದಿಲೆಗಳು ನಿನ್ನ ಭಕ್ತರೆಂಬ ಕನ್ನೈದಿಲೆಗಳ ಮುಖಕ್ಕೆ ನೀನು ಚಂದ್ರನಂತೆ ಆಗಿ ಅವರ ಮುಖ ಅರಳುವಂತೆ ಮಾಡು ಅಂತ ಏನು ಅದ್ಭುತವಾದ ಚಿಂತನೆ ವಾದಿರಾಜ ಸ್ವಾಮಿಗಳದು ಸಮಸ್ಯೆಗಳನ್ನು ದೂರ ಮಾಡಿ ಮುಖಕಮಲ ಅರಳುವಂತೆ ಮಾಡಿ ಶ್ರೀಕೃಷ್ಣನ ಕೃಪಾ ವೀಕ್ಷಣೆ ಎಂಬ ಅಮೃತ ನಮ್ಮ ಮೇಲೆ ಸುರಿಸುವಂತೆ ಮಾಡು ಆನಂದ ತೀರ್ಥರೇ ಅಂಥೇಳಿ ಸುಂದರವಾಗಿ ಸ್ತೋತ್ರ ಮಾಡ್ಯಾರೆ ಮತ್ತೆ ಮುಂದಿನ ಪದ್ಯದಲ್ಲಿ ಮಧ್ವರನ್ನೇ ಮತ್ತೊಂದು ರೀತಿಯಲ್ಲಿ ಸ್ತೋತ್ರ ಮಾಡ್ತಾರೆ ಯದ್ವಾಗಾಖ್ಯಕರ ಸತಂ ಸುಖಕರ ದುರ್ವಾಧಿಗರವಜ್ವರ ಸದ್ವಿಂಭುಧಿ ಪೋಷಕೋ ಯು ದಯೋ ಶೋಷಕ ಶೋಷಕರವೇಣ ಶಿರೋಧೃತ ವಿಷದಂ ಚಕ್ರೇ ಮುರಾರೇ ಪದಂ ಸೋವ್ಯಾದ್ಭುತ ಮಧ್ವತಾರಕ ಪತಿ ಮಧ್ವರನ್ನ ತುಂಬ ಅದ್ಭುತವಾಗಿ ಯದ್ವಾಗಾಖ್ಯ ಕರಾಸತಾಂ ಸತಾಂ ಮಧ್ವಾಚಾರ್ಯರ ಮಾತುಗಳೆಂಬ ಕಿರಣಗಳು ಯದ್ವಾಗಾಖ್ಯ ಕರಾಹ ಮಧ್ವಾಚಾರ್ಯರ ಮಾತುಗಳೇ ಕಿರಣಗಳು ಆ ಕಿರಣಗಳು ಸತಾಂ ಸುಖ ಸಜ್ಜನರಿಗೆ ಸುಖವನ್ನು ಉಂಟು ಮಾಡುತ್ತೆ ಆದರೆ ಯಾರು ದುರ್ವಾದಿಗಳು ಮಧ್ವರ ವಿರುದ್ಧವಾಗಿ ಮಾತಾಡ್ತಾರೆ ವಿದವ್ಯಾಸದೇವರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಮಾತಾಡ್ತಾರೆ ಅವರಿಗೆ ಅವರ ಗರ್ವವನ್ನು ದೂರ ಮಾಡುವುದರಲ್ಲಿ ಜ್ವರದಂತೆ ಹೀಗೆ ತಾಪ ಬಂದಾಗ ಜ್ವರ ಬಂದಾಗ ಮನುಷ್ಯ ಎಲ್ಲ ಆಸಕ್ತಿ ಕಳ್ಕೊಂಡು ತಣ್ಣು ಕೂತಿರ್ತಾನೆ ಮಾತು ಆಡೋದಿಲ್ಲ ಎಲ್ಲೋ ಮೂಲೆ ಗುಂಪಾಗಿ ಬಿಡ್ತಾರೆ ಹಾಗೆ ಮಧ್ವಾಚಾರ್ಯರೆಂಬ ಕಿರಣಗಳು ಯದ್ಯಪಿ ಕಿರಣಗಳು ಒಂದು ರೀತಿ ಬಿಸಿ ಆದರೆ ಭಕ್ತರಿಗೆ ಅದು ಬಿಸಿ ಅಲ್ಲ ಅದು ಸಜ್ಜನರಿಗೆ ಸುಖಕರವೇ ಆದರೆ ದುರ್ಜನರಿಗೆ ಅದು ತುಂಬ ಬಿಸಿ ತಾಪ ಅದು ಸದ್ವಿದ್ಯಾಂಬುದಿ ಪೋಷಕ ಇನ್ನು ಸದ್ವಿದ್ಯೆ ಎಂಬ ಅಂಬುದಿ ದೊಡ್ಡ ಸಮುದ್ರ ವಿದ್ಯೆ ಎಂಬ ಸಮುದ್ರವನ್ನು ಪೋಷಣೆ ಮಾಡುತ್ತೆ ಯದುದಯೋ ಅವಿದ್ಯಾಂಬುದೇ ಶೋಷಕ ಯಾವ ಮಧ್ವಾಚಾರರ ಶಾಸ್ತ್ರ ತಲೆಯಲ್ಲಿ ಚೆನ್ನಾಗಿ ಕೂಡತ್ತೆ ಯಾರಿಗೆ ಅದು ಅರ್ಥ ಚೆನ್ನಾಗಿ ಆಗಿದೆ ಅವರಲ್ಲಿದ್ದ ಅಜ್ಞಾನವೆಂಬ ಆ ಸಮುದ್ರ ಬತ್ತಿ ಹೋಗತ್ತಂತೆ ಅಜ್ಞಾನವನ್ನು ದೂರ ಆನಂದ ಆನಂದತೀರ್ಥ ಭಗವತ್ಪಾದರ ಶಾಸ್ತ್ರ ತಲೆಯಲ್ಲಿ ಹೋದರೆ ಏನೇನೋ ತಪ್ಪು ತಪ್ಪು ತಿಳುವಳಿಕೆ ಇರುತ್ತಲ್ಲ ಅದೆಲ್ಲ ಹೋಗಿ ಭಗವಂತನ ಬಗ್ಗೆ ಸರಿಯಾದ ತಿಳುವಳಿಕೆ ಬರತ್ತೆ ಅಂತ ಯಶ್ಶರವೇಣ ಶಿರೋಧೃತೋಪಿ ವಿಷದಂ ಚಕ್ರೇ ಮುರಾರೆ ಪದಂ ಯದ್ಯಪಿ ಆ ಪರಮಾತ್ಮನ ಪಾದೋದಕ ರೂಪವಾದ ಗಂಗೆಯನ್ನು ರುದ್ರದೇವರು ತಲೆಯಲ್ಲಿ ಧಾರಣೆ ಮಾಡಿದ್ದಾರೆ ಆದರೂ ನೀವೇನು ಮಾಡಿದರೆ ವಿಷಜಂ ಚಕ್ರ ಮುರಾರೇ ಪದಂ ಈ ಪದ ಪಾದ ಶಾಸ್ತ್ರವನ್ನು ಪರಮಾತ್ಮನ ಪಾದದಿಂದ ಹುಟ್ಟಿದ್ದು ಗಂಗೆ ಆದರೆ ಬಾಯಿಂದ ಬಂದ ಗಂಗೆ ಅಂದರೆ ಶಾಸ್ತ್ರ ಅಂತೆ ಆ ಶಾಸ್ತ್ರದಲ್ಲಿ ಹೇಳಿರೋದೇನು ಪರಮಾತ್ಮನ ಸ್ವರೂಪ ಹಾಗಾಗಿ ಅದೂ ಪಾದವೇ ಒಂದು ರೀತಿಯಾಗಿ ಆ ಪಾದದಿಂದ ಬಂದ ಗಂಗೆಯನ್ನು ರುದ್ರದೇವರು ತಲೆಯಲ್ಲಿ ಧಾರಣೆ ಮಾಡಿದ್ದರೂ ನೀವು ಮುರಾರಿಯ ಪಾದಗಳನ್ನು ಮುರಾರಿಯ ಪದಗಳನ್ನು ಭಗವಂತನ ಬಗ್ಗೆ ಇರುವ ಅವನ ಸ್ವರೂಪ ಚಿಂತನೆಯನ್ನು ನಿಮ್ಮ ಶಾಸ್ತ್ರದಲ್ಲಿ ತುಂಬ ಚೆನ್ನಾಗಿ ಹೇಳಿಕೊಟ್ಟಿರಿ ದೇವರು ಗುಣಪರಿಪೂರ್ಣ ದೋಷದೂರ ಬಹಳ ಅದ್ಭುತವಾಗಿ ಶ್ರೀಮದಾಚಾರ್ಯರ ಎಲ್ಲ ಗ್ರಂಥಗಳಲ್ಲಿ ಸಣ್ಣ ಪುಟ್ಟ ಸ್ತೋತ್ರಗಳನ್ನು ಮಾಡಿದರೂ ಅದರಲ್ಲಿ ಅದ್ಭುತವಾಗಿ ದೇವರ ಮಹಿಮೆಯನ್ನು ನಾವು ಕೇಳ್ತೀವಿ ಸ್ತೋತ್ರ ಪುಟ್ಟ ಸ್ತೋತ್ರ ಸಂಗ್ರಹ ಏನು ಭಗವಂತನ ಚಿಂತನೆಯನ್ನು ಅಲ್ಲಿ ಕೊಡೋದು ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಯಾಕೆ ಹೇಳಲಿಕ್ಕೆ ಬಂದೆ ಅಂದರೆ ರುದ್ರದೇವರು ತಲೆ ಮೇಲೆ ಧಾರಣೆ ಮಾಡಿದ್ದನ್ನು ನಮಗೆ ಭಾಗವತ ಹೇಳಿಕೊಡುತ್ತೆ ಯಶ್ ನಿಸೃತ ಸರಿತ್ ಪ್ರಬರೋಧಕೇನ ತೀರ್ಥೇನ ಶಿವ ಶಿವೋಭೂತ್ ಶಿವ ಶಿವನಾದ ಪರಮಾತ್ಮನ ಪಾದೋದಕವಾದ ಗಂಗೆಯನ್ನು ಧಾರಣೆ ಮಾಡಿ ಅಂತ ಆಗ ಅದು ಹೇಳಿದ್ದು ಭಾಗವತದಲ್ಲಿ ಪರಮಾತ್ಮನ ಪಾದದಿಂದ ಹಿಡಿದು ಮುಕುಟದವರೆಗೂ ಚಿಂತನೆಯನ್ನು ಮಾಡೋದು ಭಗವಂತನ ಧ್ಯಾನವನ್ನು ಅದನ್ನು ಆಚಾರ್ಯರು ಪುಟ್ಟ ಪುಟ್ಟ ಶ್ಲೋಕಗಳಲ್ಲಿ ತುಂಬ ಸುಂದರವಾಗಿ ಸ್ತೋತ್ರದ ಮೊದಲನೇ ಅಧ್ಯಾಯದಲ್ಲಿ ತಿಳಿಸಿಕೊಡ್ತಾರೆ ಏನದು ನಮ್ಮ ಪರಮಾತ್ಮನ ಪಾದ ಹೇಗಿದೆ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ವರದೇಶ ವರಪ್ರದಂ ನಮಾಮಿ ನಿಖಿಲಾಧೀಶ ಗಿರೀಟಾ ಕೃಷ್ಟಪೀಠವತೆ ಹೃತ್ತಮ ಶಮನೆ ಅರ್ಕಾಭಂ ಕಾಭಂ ಶ್ರೀಪದೇ ಪಾದ ಪಂಕಜಂ ಅದ್ಭುತ ಪುಟ್ಟ ಪದ್ಯದಲ್ಲಿ ಆ ಪರಮಾತ್ಮನ ಪಾದ ಹೇಗಿದೆ ಆ ಪಾದದ ಉಗುರಿನಿಂದ ಬರುವಂತಹ ಬೆಳಕು ಜ್ಞಾನಿಗಳ ಹೃದಯದಲ್ಲಿರುವ ಅಂಧಕಾರವನ್ನು ಕಳೆಯುತ್ತೆ ಅಲ್ಲಿ ಭಾಗವತದಲ್ಲಿ ವೇದವ್ಯಾಸರು ಹೇಳಿದ್ದನ್ನೇ ಅವರ ಮಕ್ಕಳಾದ ಶ್ರೀಮದ್ ತೀರ್ಥ ಭಗವತ್ಪಾದರು ಬಹಳ ಸುಂದರವಾಗಿ ತಿಳಿಸಿಕೊಡ್ತಾರೆ ದೇವರನ್ನು ಅನಂತ ಗುಣಪರಿಪೂರ್ಣ ದೋಷ ದೂರ ಅದ್ಭುತವಾಗಿ ನಿರೂಪಣೆ ಮಾಡಿಕೊಡ್ತಾರೆ ಹಾಗಾಗಿ ಎಲ್ಲ ಅವರ ಶಾಸ್ತ್ರದ ಪ್ರಧಾನ ಗುರಿ ಭಗವಂತನ ಗುಣಪೂರ್ಣತ್ವವನ್ನು ತಿಳಿಸಿಕೊಡೋದು ಹಾಗಾಗಿ ಯಶರ್ವೇಣ ಶಿರೋಧೃತೋಪಿ ವಿಶದಂ ಚಕ್ರೇ ಮುರಾರೆ ಪದಂ ಸೋ ಅವ್ಯಾತ್ ಅದ್ಭುತ ಮಧ್ವ ತಾರಕ ಪತಿ ಮಧ್ವಾಚಾರ್ಯರೆಂಬ ತಾರಕಪತಿ ತಾರಕಗಳು ಅಂತಂದರೆ ನಕ್ಷತ್ರಗಳು ಅದಕ್ಕೆ ಪತಿ ಅಂದರೆ ಚಂದ್ರ ಮಧ್ವಾಚಾರ್ಯರೆಂಬ ಚಂದ್ರರೂ ಹಾರ್ದಾಂಧಕಾರಚ್ಯುತಿ ನಮ್ಮ ಹೃದಯದಲ್ಲಿರುವ ಕತ್ತಲನ್ನು ಮಧ್ವರೆಂಬ ಚಂದ್ರರು ಕಳೀಲಿ ಅವರು ಕಳೆದಾಗ ಆಗಲೇ ನಾನು ಸೂರ್ಯ ಅಂದಿದ್ದೆ ಆಚಾರ್ಯರನ್ನು ಸೂರ್ಯನೂ ಅಂದಿದ್ದಾರೆ ಇಲ್ಲಿ ವಾದಿರಾಜಸ್ವಾಮಿಗಳು ಚಂದ್ರ ಅಂದದ್ದರಿಂದ ಪ್ರಾರಂಭದಲ್ಲಿ ಯದ್ವಾಗಾಖ್ಯ ಕರಾ ಸತಾಂ ಸುಖ ಕರಾಹ ಮಧ್ವಾಚಾರ್ಯರ ಮಾತೆಂಬ ಕಿರಣಗಳು ಸಜ್ಜನರಿಗೆ ಹಿತ ದುರ್ಜನರಿಗೆ ಅದು ಜ್ವರ ತರತ್ತೆ ಈ ಜ್ವರ ಬಂದಾಗ ಥಂಡಿ ಇದ್ದರೂ ಕಷ್ಟವೇ ಇಲ್ಲ ತುಂಬ ಥಂಡಿ ಇದ್ದರೆ ಅದು ದುರ್ವಾದಿಗಳಿಗೆ ಅದೊಂಥರ ಜ್ವರದಂತೆ ಇನ್ನು ಮಧ್ವಾಚಾರ್ಯರ ಮಾತು ನಮ್ಮ ಹೃದಯದಲ್ಲಿರುವ ಅಂಧಕಾರವನ್ನು ಕಳೆದು ಸನ್ಮಾರ್ಗದಲ್ಲಿ ನಮ್ಮನ್ನು ನಡೆಸಲಿ ಅಹರೋ ದುರಾಗಮತಮ ಸ್ವಗೋಗಣೈರ ಅಕರೋರ್ ಮುಕುಂದ ಗುಣವೃಂದ ದರ್ಶನಂ ಅಂತ ಮಧ್ವವಿಜಯದಲ್ಲಿ ನಾವು ಕೇಳ್ತೇವೆ ನಾರಾಯಣ ಪಂಡಿತರು ಕೇಳ್ತಾರೆ ಮಧ್ವಾಚಾರರ ಮಾತೆಂಬ ಕಿರಣಗಳು ನಮ್ಮ ಅಜ್ಞಾನವೆಂಬ ಕತ್ತಲೆಯನ್ನು ಕಳೀಲಿ ಅಂತ ಆ ದಿಶೆಯಲ್ಲಿ ಸ್ತೋತ್ರ ಮಾಡಿದ್ದಾರೆ ಪದ್ಯಾನಾಂ ಇಷ್ಟು ಹೇಳಿದ ಮೇಲೆ ವಾದಿರಾಜರು ತಾವು ಈ ಪದ್ಯವನ್ನು ಮಧ್ವರ ಬಗ್ಗೆ ಆಡಿದ್ದೇವೆ ಇದು ನಮ್ಮ ಮೂರ್ತಿ ನುಡಿಸಿದ್ದು ಅಂತ ಸಮರ್ಪಣೆಯನ್ನು ಮಾಡ್ತಾರೆ ಪದ್ಯಾನಾಧಮಷ್ಟಕಂ ಪ್ರವಿಲಸನ್ ಮಧ್ವಾಕೃತಿ ಸ್ಪಷ್ಟಕಂ तद्दासप्रियवादिराजयतिना तद्दत्तवाग्भूतिना हृद्यम्यप्पटतीतं सुचरितं सस्याद्दिशामष्टके माद्यन्मायि मतङ्गभङ्गकरणे सिंहप्रवरः यारु पद्यानामिदमष्टकं प्रविलसन्मध्वाकृतिस् अष्टकं मध्वाचार्यरमेले अथवा ಹನುಮ ಭೀಮ ಮಧ್ವರ ಮೇಲೆ ಇರುವ ಈ ಎಂಟು ಪದ್ಯಗಳನ್ನು ನಿತ್ಯದಲ್ಲಿ ಯಾರು ಪಾರಾಯಣ ಮಾಡ್ತಾನೆ ಇದನ್ನು ನಾ ರಚನೆ ಮಾಡಿದ್ದು ಆ ಮಧ್ವರ ದಾಸರಾದ ವಾದಿರಾಜರು ಅದು ವಾಗ್ಭೂತಿನ ಈ ಮಾತುಗಳನ್ನು ನಾನು ಆಡಿ ಆಡಿದ್ದೂ ವಾಯುದೇವರಿಂದಲೇ ವಾಯುದೇವರೇ ನನ್ನಲ್ಲಿ ನಿಂತು ಈ ಒಂದು ಸ್ತೋತ್ರವನ್ನು ಮಾಡಿಸುವ ಶಕ್ತಿಯನ್ನು ಕೊಟ್ಟಿದ್ದಾರೆ ಅಂತ ವಾದಿರಾಜರಂತಾರೆ ಹೃದ್ಯಮ್ಯ ಪಟತೀರಿತಂ ಇದು ಹೃದಯ ಹೃದಯಕ್ಕೆ ತುಂಬ ತುಂಬ ಸಂತೋಷವನ್ನು ಕೊಡುವ ಈ ಪದಪದ್ಯಗಳನ್ನು ಯಾರು ಹಾಡ್ತಾರೆ ಅವರು ಅಷ್ಟ ದಿಕ್ಕುಗಳಲ್ಲಿ ಒಳ್ಳೆ ಜೈಗಳಾಗ್ತಾರೆ ಯಾರೇ ಅವರ ಜೊತೆ ವಾಕ್ಯಾರ್ಥವನ್ನು ಮಾಡಲಿಕ್ಕೆ ಬಂದರೂ ವಾಕ್ಯಾರ್ಥ ಮಾಡುವ ಆ ವಾಕ್ಯಾರ್ಥ ಮಾಡುವವರನ್ನು ಆನೆಯಂತೆ ಅವರಿಗೆ ಇವರು ಸಿಂಹದಂತೆ ಮಧ್ವರ ಅಷ್ಟಕವನ್ನು ಚಿಂತನೆ ಮಾಡಿ ಪಾರಾಯಣ ಮಾಡಿ ಮಧ್ವರ ವಾದಿರಾಜರ ಅನುಗ್ರಹಕ್ಕೆ ಪಾತ್ರರಾದವರು ಎಂಟು ದಿಕ್ಕುಗಳನ್ನು ಗೆಲ್ಲಬಹುದು ಇವರು ಸಿಂಹದಂತೆ ಇರ್ತಾರೆ ಅಂಥೇಳಿ ವಾಗೀಶ ಮುನಿಪುತ್ರೇಣ ವಾದಿರಾಜಾಖ್ಯ ಭಿಕ್ಷುಣ ಕೃತ ಪ್ರಾಣಾಷ್ಟಕಂ ಭೂಯಾತ್ ಪ್ರೀತ್ಯೈ ಮಾಧವ ಮಧ್ವಯೋಹೋ ವಾದಿರಾಜತೀರ್ಥ ಶ್ರೀಪ ಶ್ರೀಮಚ್ಚರಣರ ಗುರುಗಳು ವಾಗೀಶ ತೀರ್ಥರು ಆ ವಾಗೀಶ ತೀರ್ಥರ ಪುತ್ರ ಅಂತ ಅವರ ವರಕುಮಾರರು ವಾದಿರಾಜರು ಆ ವಾದಿರಾಜರೆಂಬ ಭಿಕ್ಷು ಯತಿಗಳಿಂದ ರಚಿತವಾದ ಈ ಪ್ರಾಣನ ಅಷ್ಟಕವನ್ನು ಯಾರು ಹೇಳ್ತಾರೆ ಅವರಿಗೆ ಭಗವಂತ ಅನುಗ್ರಹ ಮಾಡಲಿ ಭೂಯಾ ಪ್ರೀತಿಯ ಮಾಧವ ಮಧ್ವಯೋ ಮಾಧವ ಮಧ್ವರ ಪ್ರೀತಿಗಾಗಿ ನಾನು ಮಾಡಿದ್ದೇನೆ ಇದನ್ನು ಪಠನೆ ಮಾಡುವವರು ಮಾಧವ ಹಾಗೂ ಮಧ್ವರ ಪ್ರೀತಿಗೆ ವಿಷಯರಾಗ್ತಾರೆ ಅಂತ ಹೇಳ್ತಾ ನಿತ್ಯದಲ್ಲಿ ಇದನ್ನು ಪಠನೆ ಮಾಡಿದರೆ ವಾಯುದೇವರ ಭಗವಂತನ ಅನುಗ್ರಹ ಆಗತ್ತೆ ಇಂಥ ಅದ್ಭುತವಾದ ಕೃತಿಯ ಒಂದೆರಡು ಮಾತುಗಳನ್ನು ಆಡುವ ಒಂದು ಸೌಭಾಗ್ಯವನ್ನು ಹಾಗೂ ಕೇಳುವ ಭಾಗ್ಯವನ್ನು ನಮ್ಮ ನಿಮ್ಮೆಲ್ಲರಿಗೂ ಒದಗಿಸಿದಂತಹ ಜ್ಞಾನಗಮ್ಯದ ವಾಹಿನಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಈ ಸೇವೆಯನ್ನು ಮಾಡಿದಂತಹ ಸೇವಾಕರ್ತೃಗಳಾದ ಉಷಾರಾವ್ ಮತ್ತು ಪರಿವಾರದವರಿಗೆ ಭಗವಂತ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೇನೆ ಹರಯೇ ನಮಃ ಶ್ರೀಕೃಷ್ಣಾರ್ಪಣ ಮಸ್ತು